ನಮ್ಮ ಆರೋಗ್ಯ ನಮ್ಮದೇ ಕೈಯಲ್ಲಿ ಇರುತ್ತದೆ ಹೇಗೆ ಅಂದ್ರೆ ಆಹಾರ ಪದ್ಧತಿಯನ್ನ ಅನುಸರಿಸುವ ರೀತಿಯಿಂದಾಗಿ ನಮ್ಮ ದೇಹ ಸದಾ ಆರೋಗ್ಯದಿಂದ ಇರಬೇಕು ಅಂದ್ರೆ ಊಟದ ವಿಚಾರದಲ್ಲಿ ಹೆಚ್ಚಿನ ಗಮನ ಕೊಡಬೇಕು ಈಗಂತೂ ಎಲ್ಲವೂ ಕೆಮಿಕಲ್ ಆಗಿದೆ ತರಕಾರಿ ಸೊಪ್ಪು ಹಣ್ಣು ಹಲವು ಬೇಗ ಬೆಳೆ ಬರಲಿ ಎಂಬ ಕಾರಣಕ್ಕೆ ಕೆಮಿಕಲ್ ಅನ್ನೇ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತದೆ ಹೀಗಾಗಿ ಕೆಲವೊಂದು ಆಹಾರವನ್ನ ಕೇಳಿ ತಿನ್ನಬೇಕಾಗುತ್ತದೆ ಅದರಲ್ಲಿ ಗೋಧಿ ಕೂಡ ಒಂದು ಗೋಧಿಯನ್ನ ತಿನ್ನೋದಕ್ಕೂ ಮುನ್ನ ಬಹಳಷ್ಟು ಯೋಚನೆ ಮಾಡಬೇಕಾಗುತ್ತದೆ ಜೊತೆಗೆ ಶುಗರ್ ಇರೋರು ಹೆಚ್ಚಾಗಿ ಗೋಧಿಯನ್ನೇ ಬಳಸುತ್ತಾರೆ ಗೋಧಿಯನ್ನ ಹೆಚ್ಚಾಗಿ ಬಳಸೋದ್ರಿಂದ ಕ್ಯಾನ್ಸರ್ಗೂ ಕಾರಣವಾಗಬಹುದು ಮಲಬದ್ಧತೆ ಅಂತೂ ಹೇಳದೆ ಕೇಳದೆ ಶುರುವಾಗಲೇಬೇಕು ಗೋಧಿ ತುಂಬಾ ಉಷ್ಣಾಂಶ ಹೊಂದಿರುವ ಪದಾರ್ಥವಾಗಿದೆ ರಾಗಿ ತಿಂದವನಿಗೆ ರೋಗವಿಲ್ಲ ಎಂಬ ಮಾತನ್ನ ನೀವೆಲ್ಲ ಕೇಳಿಯೇ ಇರ್ತೀರಾ ರಾಗಿ ತಿಂದವರಲ್ಲಿಯೇ ಶುಗರ್ ಕೊಂಚ ಕಂಟ್ರೋಲ್ ನಲ್ಲಿ ಇರುತ್ತದೆ ಗೋಧಿ ತಿಂದು ರೋಗಿಯಾಗೋದಕ್ಕಿಂತ ರಾಗಿ ತಿಂದು ಆರೋಗ್ಯವಾಗಿರಿ